ಇವ ರಾಮ್ ಗೆವರೆ ಏನ್ರಿ ಎಷ್ಟೋತ್ತ ಆಯ್ತು ಫಿಲ್ಟರ್ ಇನ್ನು ಬಿಟ್ಟೇಲ್ವ ನೀವು ಬೇಗ ಬನ್ರಿ ರಾಮ್ ಗೆ ನಮಸ್ಕಾರ ಸರ್ ನಮಸ್ಕಾರ ಚಿದಾನಂದ ನಾನು ಒಟ್ಟಿಗೆ ಒಂದೇ ಸೀರಿಯಲ್ ಕೆಲಸ ಮಾಡಿದ್ದು ಒಂದೇ ಸೀರಿಯಲ್ ಸಿಟಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಗೆ ಚಿದಾನಂದ ಅವರಿಗೆ ಸ್ವಾಗತ ಥ್ಯಾಂಕ್ ಯು ನಾನು ಅವರ ಬಗ್ಗೆ ಏನೇನ್ ಕೇಳ್ತೀನಿ ಎಲ್ಲ ಕ್ಯಾಮೆರಾ ನೋಡ್ಕೊಂಡೇ ಮಾತಾಡ್ತಾರೆ ನಾನು ಹಿಂದೆ ಕಡೆ ಬರ್ತೀನಿ ಓಕೆನಾ ಓಕೆ ಓಕೆ ವೆಲ್ಕಮ್ ಟು ಸಿಟಿ ಮಾಧ್ಯಮ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿರಬೇಕು ಅಭಿನಯ ತರಂಗ ನಾನು ಅಭಿನಯ ತರಂಗದ ವಿದ್ಯಾರ್ಥಿ ಇವರು ಕೂಡ ಅಭಿನಯ ತರಂಗದ ವಿದ್ಯಾರ್ಥಿ ಮೂರ್ತಿ ಅವರ ಶಿಷ್ಯರು ಶಿಷ್ಯಂದ್ರು ನೀವು ಯಾವ ಬ್ಯಾಚ್ ರಾಮ್ಕೆ 86 ನಮ್ಮದು 89 ಮೂರು ವರ್ಷದ ಗ್ಯಾಪ್ ಆದರೂ ಆ ಗ್ಯಾಪ್ ನೋಡಿ ಇವತ್ತಿನವರೆಗೂ ಹಂಗೆ ಇದೆ ಅದು ಇಲ್ಲ ತುಂಬ ಖುಷಿ ಆಯಿತು ಯಾಕೆಂತಂದರೆ ಸುಮಾರು ನಾನು 2.75 ವರ್ಷ 3 ವರ್ಷ ನಾನು ಪಾಪ ಪಾಂಡವ ಮಾಡಿದೆ ಓಕೆ ಮೂರು ಚಿಲ್ಡ್ರೆ 1020 ಎಪಿಸೋಡ್ ಸೀರಿಯಲ್ ಮಾಡಿದ್ದು ಹೌದು ಹೌದು ನಮ್ಮ ಮನೆಗಿಂತ ಹೆಚ್ಚಾಗಿ ನಾವು ಚಿದಿವೆಲ್ಲ ಸೆಟ್ಟಲೇ ಜಾಸ್ತಿ ಇರ್ತಾ ಇದ್ದಿದ್ದು ನಮ್ಮ ಮನೇಲಿ ಅದೇ ಅನ್ನೋರು ನೀವು ಅಲ್ಲೇ ಇದ್ಬಿಡಿ ವೆಸ್ಟ್ ಅಂತ ಹೋಗ್ತಿದ್ದೆ ರಾತ್ರಿ 12 ಗಂಟೆಗೆ ಬೆಳಿಗ್ಗೆ 6 ಗಂಟೆ ಮನೆ ಬಿಡ್ತಿದ್ವಿ ಹಾಗಾಗಿ ಸೆಟ್ಟಲೇ ನಮ್ದು ಜಾಸ್ತಿ ಆದ್ರೆ ಸುಮ್ಮನೆ ಹೋಗ್ತಾ ಇರಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಕಾರ್ನರ್ ಅಲ್ಲಿ ಒಂದು ಚಿಕ್ಕದೊಂದು ಹಾಲು ಕುಡಿದು ಓಡ್ತಾ ಇದ್ವಿ ನಾವು ಅಷ್ಟೊಂದು ಇದೆ ಆಮೇಲೆ ಏನು ಸುಮ್ಮನೆ ಹಾಲು ಕುಡಿತಾ ಸುಮ್ಮನೆ ಮಾತಾಡ್ತಾ ಇರಲಿಲ್ಲ ನಾಳೆ ಏನು ಮಾಡಬೇಕು ನಾಳೆ ಏನು ಸ್ಕ್ರಿಪ್ಟ್ ಬಂದಿದೆ ಇದೆಲ್ಲ ಚರ್ಚೆ ನಡೀತದೆ ಅಂದರೆ ನಾವು ಹೊರಡಬೇಕಾದ್ರೂ ನಾಳೆ ಏನು ಮಾಡಬೇಕು ಹೇಗಿದು ಪ್ರತಿಯೊಂದು ನಮಗೆ ತಲೆನಲ್ಲಿ ಅದು ಬಿಟ್ಟರೆ ಪಾಪ ಪಾಂಡು ಬಿಟ್ಟರೆ ಏನೂ ಇರ್ತಾಯಿಲ್ಲ ಹಿಂದೆ ಬಹುಶಃ ಚಿದು ಕಾಂಟ್ರಿಬ್ಯೂಷನ್ನು ಅವ್ರ ಬಾಡಿ ಲ್ಯಾಂಗ್ವೇಜು ಅವ್ರ ಎಕ್ಸ್ಪ್ರೆಷನ್ಸು ಅವ್ರ ನಟನೆ ನಮ್ಮದು ಒಂದು ಸಣ್ಣ ಕೈ ಚಳಕ ಅಷ್ಟೇ ಅವ್ರ ಮಧ್ಯದಲ್ಲಿ ಅವ್ರದ್ದು 90 ಅಂದ್ರೆ ನಮ್ಮನ್ನ ಒಂದು 10% ಏಯ್ ಇಲ್ಲ 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 ಯಾಕಂದ್ರೆ ನಾವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಇವರಿಂದ ಅಲ್ವೇ ನೋಡಿ ಹಿಂಗೆ ಲೈಟ್ ಎಲ್ಲ ಹಾಕಿದ್ದಕ್ಕೆ ತಾನೆ ನಾನು ನಿಮ್ಗೆ ಚೆನ್ನಾಗಿ ಕಾಣಿಸ್ತದೆ ಹಾಗೆ ನಾವು ಚೆನ್ನಾಗಿ ಕಾಣೋದಕ್ಕೆ ಕಾರಣ ರಾಮ್ಕಿ ಅವರು ಆಮೇಲೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ವಿ ಅಂತಂದರೆ ನೀವು ಎಷ್ಟೇ ಕೆಲಸ ಕೊಟ್ಟರು ನಾವು ಇಲ್ಲ ಅಂತ ಇರಲಿಲ್ಲ ಅಷ್ಟು ಫಾಸ್ಟ್ ನಾವು ಕೆಲಸ ಮಾಡ್ತಾ ಇದ್ವಿ ಒಂದು ಒಳ್ಳೆ ಟೀಮ್ ಸೊ ಅಂದರೆ ನಾನೀಗ ಪರ್ಸ್ನಲ್ ಕೇಳೋದು ಚಂದ್ರು ಸರ್ ಗೀತಮ್ಮ ಅವರು ಶಾಲಿನಿ ಟೀಮ್ ಇದ್ ಮಧ್ಯದಲ್ಲಿ ನಮ್ಮ ಬಗ್ಗೆ ಆಗಲಿ ಪಾಂಡು ಸೀರಿಯಲ್ ಬಗ್ಗೆ ನಿಮ್ಗೆ ಏನು ಅನಿಸ್ತಿತ್ತು ಓವರಲ್ಲಿ ಎಲ್ಲೋ ಒಂದು ಕಡೆ ಅಯ್ಯೋ ನಾನು ಎಲ್ಲಾದರೂ ನನ್ನ ಮನೆ ಬಿಟ್ಟು ತಪ್ಸ್ಕೊಂಬಿಟ್ಟಿದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇತ್ತು ನಿಮಗೆ ಗೊತ್ತಿಲ್ಲ ರಾಮ್ಕಿ ಈ ಕ್ಷಣದವರೆಗೂ ನನಗೇನಾದರೂ ನನಗೆ ಬೇಜಾರಾದರೆ ಈ ಕ್ಷಣದಲ್ಲೂ ಕೂಡ ನಾನು ಗಾಡಿ ತಗೊಂಡು ಚಿಕ್ಕಲಸಂದ್ರಾಗ ಹೋಗಿ ನಾವೇನು ಪಾಪ ಪಾಂಡು ಮನೆ ಶೂಟ್ ಮಾಡ್ತಾ ಇದ್ವಲ್ಲ ಆ ಮನೆ ನೋಡ್ಕೊಂಡು ಬರ್ತೀನಿ ಈಗಲೂ ಹೌದಾ ಹೌದು ಫೋ ಮೊನ್ನೆ ಒಂದು ಅದ್ರ ಫೋಟೋ ತೆಗೆದು ನಾನು ಚಂದ್ರವ್ರಿಗೂ ನಾನು ತೋರಿಸಿದ್ದೆ ಇದು ನೋಡಿ ನಾವು ಶೂಟಿಂಗ್ ಮಾಡ್ತಾ ಇದ್ದು ಮನೆ ಅಂತ ಹಾಗೆ ಇದೆ ಮನೆ ಅಲ್ಲೆಲ್ಲ ಈಗ ಒಂಥರ ಖಾಲಿ ಖಾಲಿ ಇತ್ತಲ್ಲ ಈಗ ಹಂಗಿಲ್ಲ ಫುಲ್ ಮನೆ ಟಾರ್ ರೋಡು ಚೆನ್ನಾಗಾಗಿದೆ ಈಗ ಪಾಂಡು ಆಮೇಲೆ ಆ ಪಾಂಡು ಮನೆ ಪಕ್ಕದಲ್ಲಿ ಜ್ಯೋತಿಷಿಗಳು ಮನೆ ಏನು ಇತ್ತಲ್ಲ ಅದು ಹಾಗೆ ಇದೆ ಜ್ಯೋತಿಷಿಗಳು ಮನೆ ಮಾತ್ರ ಅದು ಹಾಗೆ ಇದೆ ಇದನ್ನು ಮಾತ್ರ ಮೇಲೆ ಮುಂದ್ಗಡೆ ಒಂದು ದೊಡ್ಡ ಗೇಟ್ ಮಾಡಿದ್ದಾರೆ ಬೇರೇನೂ ವ್ಯತ್ಯಾಸ ಇಲ್ಲ ಹಾಗೆ ಇದೆ ನನಗೀಗಲೂ ಕೂಡ ಅದನ್ನ ನೋಡಿದಾಗೆಲ್ಲ ಒಂಥರ ಹೊಸ ಸ್ಫೂರ್ತಿ ಬರುತ್ತೆ ನಮಗೆ ನಾನು ಇನ್ನೂ ಕ್ಯಾಮ್ರಾ ಹಿಂದೆಗಡೆಗೆ ಹೋಗ್ಬಿಟ್ಟು ಸಾಕಷ್ಟು ಪ್ರಶ್ನೆ ಕೇಳ್ತೀನಿ ಏಯ್ ಖಂಡಿತ ಎನಿವೆ ನಮ್ಮ ಸಿಟಿ ಮಾಧ್ಯಮಕ್ಕೆ ಸ್ವಾಗತಿಸಿದ್ದೀನಿ ಓಕೆ ಎಂಡು ಶಾರ್ಟ್ಸ್ನು ಇಲ್ಲೇ ಹೇಳ್ಬಿಟ್ಟಿದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕ್ಯಾಮ್ರಾ ಹಿಂದೆ ಹೋಗ್ತೀನಿ ಕ್ಯಾಮ್ರಾ ಮೇಲೆ ಬಿಡಲ್ಲ ಓಕೆ ಓಕೆ ಇದು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸೊ ನನ್ನ ಬಾಲ್ಯ ಜೀವನ ಸೊ ನಾನು ಹುಟ್ಟಿದ್ದು ದಾವಣಗೆರೆಯಲ್ಲಿ ಬೆಳೆದದ್ದು ದಾವಣಗೆರೆ ಹೈಸ್ಕೂಲವರೆಗೂ ಓದಿದ್ದು ಕೂಡ ದಾವಣಗೆರೆನೇ ಸೊ ನಮ್ಮದು ನಾವು ಇದ್ದದ್ದು ಒಂದು ಹಳೆ ಊರು ಸೊ ಅಲ್ಲಿ ಅಲ್ಲಿ ವಾತಾವರಣ ಅಂದರೆ ಹೆಂಗೆ ಅಂತಂದರೆ ಅಲ್ಲೊಂದು ಮೂರು ದೇವಸ್ಥಾನ ಇತ್ತು ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇನ್ನೊಂದು ದುರ್ಗಾಮಾತೆ ದಾವಣಗೆರೆ ಗ್ರಾಮ ದೇವತೆ ದುರ್ಗಮ್ಮ ನಮ್ಮ ಲೈನಲ್ಲೇ ಇತ್ತದು ಮತ್ತು ಈ ಕಡೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಮೂರು ದೇವಸ್ಥಾನದ ವಿಶೇಷ ಏನಂದರೆ ಮೂರು ಜಾತ್ರೆ ಅದೇ ಗಲ್ಲಿನಲ್ಲಿ ನಮ್ಮ ಏರಿಯಾ ಮುಂದೆಯೇ ಪ್ರತಿಯೊಂದನ್ನು ಹೋಗಬೇಕಾಯಿತು ಹಾಗಾಗಿ ದಾವಣಗೆರೆ ಅಂದ ತಕ್ಷಣ ನನಗೆ ಜಾತ್ರೆಯೇ ಜ್ಞಾಪಕ ಬರೋದು ಸೊ ಅಲ್ಲಿ ನೋಡಿ ಆಮೇಲೆ ಪ್ರತಿಯೊಂದೂ ಅಷ್ಟೇ ಏನಂತಂದರೆ ಈಗ ಜಾತ್ರೆ ಬಂದ ತಕ್ಷಣವೇ ನಾಟಕಗಳು ಬಯಲಾಟ ಯಕ್ಷಗಾನ ಹೀಗೆ ಬೇರೆ ಬೇರೆ ಕಲೆಗಳೆಲ್ಲ ನನಗೆ ಒಂಥರ ಪ್ರೇರಣೆ ಆಗಿದ್ದು ಅಲ್ಲಿಂದನೇ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಾದಮೇಲೆ ನಾನು ಹೈಸ್ಕೂಲ್ ಓದೋಕ್ಕೆ ಶುರು ಮಾಡಿದೆ ಸ್ವಲ್ಪ ಹೈಸ್ಕೂಲ್ ಮುಗಿಸಿದೆ ಅದು ಮುಗಿಸಿದ ಮೇಲೆ ಕಾಲೇಜಿಗೆ ಬಂದಿದ್ದೆ
ಬೆಂಗಳೂರು. ನಮ್ಮ ತಂದೆಯವರು ಬೆಳ್ಳಿ ಬಂಗಾರ ಕೆಲಸ ಮಾಡ್ತಾಯಿದ್ರು. ನಮ್ಮ ತಾಯಿಯವರು ಸೊ ಮನೆಗೊಂದು ನಮಗೆಲ್ಲ ಬೇಕಲ್ಲ ಹಾಲು ಮೊಸರು ತುಪ್ಪ ಇದೆಲ್ಲ ಬೇಕಲ್ಲ, ಹಾಗಾಗಿ ನಾವು ಕೂಡ ಮನೆಯಲ್ಲಿ ಒಂದು 3 ಎಮ್ಮೆ ಸಾಕಿದ್ವಿ. ಸೊ ನಾನು ಇನ್ನೂ ಚಿಕ್ಕವನು, ಆ ಎಮ್ಮೆಗಳ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಜ್ಞಾಪಕ ಇರೋ ಹಾಗೆ ಏನಂತಂದರೆ, ಸೊ ಎಮ್ಮೆ ಕರು ಹಾಕಿದಾಗ ಅದಕ್ಕೆಲ್ಲ ನಾನು ತೌಡು, ನೀವೇನು ಒಟ್ಟು ಅಂತೀರಾ, ಬತ್ತು ಒಟ್ಟು ಅಂತೀರಾ ಅಥವಾ ತೌಡು ಅಂತೀರಾ, ಅದನ್ನು ಕಲಿಸಿ ನಾನೇ ಕೈಯಾರಿ ತಿನ್ನಿಸ್ತಾ ಇದ್ದೆ. ಅಂಥ ಒಂದು ಒಳ್ಳೆಯ ವಾತಾವರಣ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟರು. ಅದಾದಮೇಲೆ ನಾವು ಇಲ್ಲಿಗೆ ಬಂದಾದ ಮೇಲೆ ಸೊ ದನಗಳು ದೂರ ಆಯಿತು, ನಮ್ಮ ತಂದೆಯವರು ಸೊ ಕೆಲಸನ ನಿಲ್ಲಿಸಿದರು. ಕಾಲೇಜ್ ಡೇಸಲ್ಲೆಲ್ಲ ನೀವು ಅವರೆಕಾಳು ಅಲಸಂದಿ ಕಾಳು ಯಾವ್ದಾರು ಕಾಳು ಹಾಕಿದ್ರೆ ಯಾರಿಗಾದ್ರ ಕಾಳು ಹಾಕಿದ್ದೆ. ಆ ವಿಷಯಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ. ಸೊ ಕಾಳು ಅಂದ ತಕ್ಷಣ ನಾನು ಮುಂಚೆನೇ ಅದಕ್ಕೊಂದು ತಯಾರಿ ತೊಗೋಬೇಕಾಗಿತ್ತಲ್ಲ, ನನಗೆ ತುಂಬ ಆಸೆ ಇತ್ತು ಏನಾದರೂ ಒಂದು ಕಾಳು ಹಾಕಬೇಕಲ್ಲ ಅಂತ. ಹಾಗಾಗಿ ಅದು ಬೆಳೆದು ಬಂದಿದ್ದೇ ನನಗೆ ದಾವಣಗೆರೆಯಲ್ಲಿ ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ. ಸೊ ನನಗೆ ನನ್ನ ಸ್ಕೂಲಿಗೆ ಹೋಗಿ ಬರ್ತಾ ದಾರಿನಲ್ಲಿ KBR ಡ್ರಾಮಾ ಕಂಪನಿ ಥಿಯೇಟರ್ ಅಂತ ಒಂದಿತ್ತು. ಅಲ್ಲಿ ಪ್ರತಿ ದಿನವೂ ವೃತ್ತಿ ರಂಗಭೂಮಿಯ ನಾಟಕಗಳು ನಡೀತಾ ಇತ್ತು. ಚಿಂದೋಡಿಯವ್ರದ್ದು ಸುಮಾರು ನಾಟಕಗಳಲ್ಲಿ ನಡೀತಾ ಇತ್ತು. ಸೊ ನೋಡ್ತಾ ಬ್ಯಾನರ್ನ ನೋಡ್ತಾ ಇದ್ದೆ, ಖುಷಿ ಆಗ್ತಾ ಇತ್ತು ಎಲ್ಲೋ ಒಂದು ಕಡೆ. ಸೊ ನನಗೆ ಅನ್ನಿಸ್ತಾ ಇತ್ತು ನಾನು ಯಾವತ್ತಾದರೂ ನಟ ಆಗ್ತೀನಾ ಅಂತ. ಯಾಕಂದರೆ ನನಗೆ ಮುಂಚೆಯಿಂದನೂ ಪತ್ರಿಕೆಗಳನ್ನ ಓದೋದು ಅಭ್ಯಾಸ. ಆ ಪತ್ರಿಕೆಯಲ್ಲಿ ನಾನು ಮೊದಲು ಓದ್ತಾ ಇದ್ದದ್ದೇ ವ್ಯಕ್ತಿ ಚಿತ್ರಣ ಅಂತ ಒಂದು ಬರ್ತಾಯಿತ್ತು ಕಾಲಮ್. ಅದರಲ್ಲಿ ಹಿರಿಯ ನಟರ ಬಗ್ಗೆ, ಕಲಾವಿದರ ಬಗ್ಗೆ, ಬಯಲಾಟದ ಬಗ್ಗೆ ಈ ಥರದ್ದು ಕೆಲವು ವ್ಯಕ್ತಿಗಳ ಚಿತ್ರಣನ ಕೊಡ್ತಾಯಿದ್ರು. ಅಲ್ಲಿ ಓದಿದಾಗ ಸೊ ಎಲ್ಲದರಲ್ಲೂ ಒಂದೇ ಉತ್ತರ, ಒಂದು ಥರದಲ್ಲಿ ಏನಂತಂದರೆ, ಸೊ ಇವರು ಮೂಲತಃ ಇವರೇನು ಆ್ಯಕ್ಟಿಂಗನ್ನು ಕಲಿತವರಲ್ಲ, ಇವರೆಲ್ಲೋ ಒಂದು ಕಡೆ ಶೂಟಿಂಗ್ ನೋಡ್ತಾ ಇರಬೇಕಾದ್ರೆ ಡೈರೆಕ್ಟ್ರು ಅವ್ರನ್ನ ನೋಡಿದರು, ನೀನು ಆ್ಯಕ್ಟ್ ಮಾಡ್ತೀಯಾನಮ್ಮ ಅಂತ ಕೇಳಿದರು. ಅವರು ಹ್ಞೂ ಅಂತ ಹೇಳಿದರು. ಸರಿ, ಅಲ್ಲಿಂದ ಕರ್ಕೊಂಬಂದು ಅವ್ರಿಗೆ ಒಂದು ತರಬೇತಿ ಕೊಟ್ಟು ಒಂದು ಇವಾಗ ಅವರು ದೊಡ್ಡ ಕಲಾವಿದರು ಅಂತ ಹೇಳ್ತಾ ಇದ್ದೆ. ನಾನು ಓದ್ತಾ ಇದ್ದೆ, ಅದನ್ನು ನೋಡಿ ನನಗೂ ಒಂಥರ ಆಸೆ, ನಾನು ಈ ಥರ ದೊಡ್ಡ ಕಲಾವಿದ ಆಗ್ತೀನ ಅಂತ. ಸರಿ ನೋಡೋಣ, ಪ್ರಯೋಗ ಮಾಡೋಣ ಅಂತೇಳಿ ನಾನು ಸ್ಕೂಲಿಗಿಂದ ಮುಗಿಸ್ಕೊಂಡು ಬರ್ತಾ ಸ್ಟ್ರೈಟ್ ಹೋದರೆ ನಮ್ಮ ಮನೆ, ಸ್ವಲ್ಪ ಹಿಂಗೋ ಹಿಂಗೆ ಬಂದ್ರೇ KBR ಡ್ರಾಮಾ ಥಿಯೇಟ್ರ್ ಕಂಪ್ನಿ. ಹೀಗೆ ಹೋಗಿ ಅಲ್ಲಿ ಬಂದು ಥಿಯೇಟ್ರ್ ಮುಂದೆ ನಿಂತ್ಕೊಳ್ತಾ ಇದ್ದೆ, ಯಾರಾದರೂ ನಾನು ಕರೀತಾರಾ, ನಾಟಕದಲ್ಲಿ ಚಾನ್ಸ್ ಕೊಡ್ತಾರಾ ಅಂತ. ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅದಕ್ಕೆ ತಯಾರಿ ಬೇಕು, ಶ್ರಮ ಬೇಕು, ಆಸಕ್ತಿ ಬೇಕು, ಶ್ರದ್ಧೆ ಬೇಕು ಅಲ್ವಾ. ನೀವೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಸೊ ಹೊಲ ನನ್ನ ತಕ್ಷಣವೇ ನಾನು ಒಬ್ಬ ರೈತ ಆಗ್ತೀನಿ ಅನ್ನೋದು ಸುಳ್ಳು. ಯಾಕಂದರೆ ಅದ್ರ ಪ್ರತಿಯೊಂದು ವಿಭಾಗದಲ್ಲೂ ಅವನಿಗೆ ಗೊತ್ತಿರಬೇಕು. ಹಾಗಾಗಿ ನನಗದು ಯಾವುದು ನಾಟಕದ ಕರೆ ಬರಲಿಲ್ಲ. ಹೀಗೆ ನೀವು ಕಾಳು ಅಂತ ಹೇಳಿದ್ರಲ್ಲ, ಆ ಕಾಳಿಗೆ ನಾನೀಗ ಬರ್ತಾ ಇದ್ದೀನಿ. ಅವರೆಕಾಳು, ಅಲಸಂದಿ ಕಾಳು, ಹೆಸರುಕಾಳು. ಇಲ್ಲಿ ಬಂದಿದ್ದು ನಾನು PUC ಓದೋದಕ್ಕೆ ಅಂತ. ನಮ್ಮ ಅಣ್ಣನವರು ಬೆಂಗಳೂರಿಗೆ ಬಾ, ಇಲ್ಲೇ ಕಾಲೇಜ್ ಸೇರು ಅಂತೇಳಿ ಕರ್ಕೊಂಬಂದು ಸೇರಿಸಿದರು. ಸೊ ಇಲ್ಲಿ ಸೇರಿದಾಗ ಸೊ ಕಾಲೇಜ್ಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಆದರೆ ಎಲ್ಲೋ ಒಂದು ಕಡೆ ಆಸೆಗಳಿತ್ತಲ್ಲ ನೋಟ, ಅದು ಕಡಿಮೆ ಆಗಲಿಲ್ಲ. ಸರಿ, ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಇಲ್ಲೊಂದು ಭಾನುವಾರ ರಂಗಶಾಲೆ ಇದೆ, ಅಭಿನಯ ತರಂಗ ಅಂತ, AS ಮೂರ್ತಿಗಳು ನಡೆಸ್ತಾ ಇದ್ದಾರೆ ಅಂತ. ಸೊ ನೋಡಿದ ತಕ್ಷಣವೇ ನಾನು ಅಂದ್ಕೊಂಡೆ, ಅಲ್ಲೆಲ್ಲೂ ನನಗೆ ಸಿಗಲಿಲ್ಲ, ಕಾಳು ಹಾಕಿದರೆ AS ಮೂರ್ತಿಯವರಿಗೆ ಹಾಕಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸೀದಾ ಅವಾಗೆಲ್ಲ ನನಗೆ ಸೈಕಲ್ಲೇ ಎಲ್ಲಿ ಹೋದರೂ ಸೈಕಲ್ಲೇ. ಸೊ ಜಯನಗರದಿಂದ ಹನುಮಂತ ನಗರಕ್ಕೆ ಸೈಕಲ್ ತುಳ್ಕೊಂಡೇ ಹೋದೆ. ನನಗೆ ಸೈಕಲ್ ಅಂದರೆ ತುಂಬ ಪ್ರೀತಿ, ನಾನು ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ಸೈಕಲ್ ಹೊಡೆದಿದ್ದೀನಿ ಅಂತ. ಹೋದೆ, ಸುಮಾರು ನಂತರನೇ ಕಾಳು ಹಾಕೋರು ಸುಮಾರು ಜನ ಬಂದಿದ್ದರು. ಏನಪ್ಪ AS ಮೂರ್ತಿಗೆ ಕಾಳು ಹಾಕೋದಕ್ಕೆ ಇಷ್ಟೊಂದೆಲ್ಲ ಬಂದಿದ್ದಾರೆ ಜನ, ನಾನು ಕಾಳು ಹಾಕಿದ್ರೆ ಎಲ್ಲರೂ ಬೀಳ್ತಾರ ಅಂತ ನೋಡೋಣ. ಸೊ ಎಲ್ಲರೂ ಒಬ್ಬೊಬ್ಬರನ್ನೇ ಒಳಗಡೆ ಕರಿತಾಯಿದ್ರು. ನಾನು ಹೋದೆ, ಹೋದ ತಕ್ಷಣ ಕೂತೊಳಯ್ಯ ಅಂದರು. ಕೂತ್ಕೊಂಡೆ. ಏನಯ್ಯ ನಾಟಕ ಎಲ್ಲಾದರೂ ಮಾಡಿದೀಯಾ? ಇಲ್ಲ ಸರ್, ನನಗೆಲ್ಲೂ ಮಾಡಿದ. ಮತ್ತೆ ಆಸಕ್ತಿ ಇದೆಯಾ? ಆಸಕ್ತಿ ಇದೆ ಸರ್. ಶ್ರದ್ಧೆ ಇದೆಯಾ? ಹಾಂ ಸರ್. ಕಲಿಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಂ ಸರ್. ಸೇರ್ಕೊಂಬಿಡು. ಅರೆ
ನಾನು ಕಾಳು ಹಾಕೋದಕ್ಕಿಂತ ಮುಂಚೆ ಅವರೇ ನನಗೆ ಕಾಳು ಹಾಕಿಬಿಟ್ರಲ್ಲ ಅಂದ್ರೆ ಬಹುಶಃ ನನ್ನಲ್ಲಿ ಏನೋ ಒಂದು ಅವರಿಗೆ ಕನಸಿದೆ ಅಂದ್ರೆ ಇವನು ಒಬ್ಬ ಒಳ್ಳೆ ಕಲಾವಿದ ಆಗ್ತಾನೋ ಕಲೆನ ಪ್ರೀತಿಸ್ತಾನೋ ಅನ್ನೋದು ಅವರು ಕಂಡಿಟ್ಟಿದ್ದಾರೆ ಯಾಕೆಂತಂದ್ರೆ ಅದರಲ್ಲಿ ಅನುಭವ ತಗೊಂಡಿರೋರು ಮಾತ್ರ ಒಬ್ಬ ವ್ಯಕ್ತಿನಲ್ಲಿ ಈ ಕಲೆ ಇದೆ ಅಥವಾ ಈ ಕಲೆ ಇದೆ ಅಂತ ಗೊತ್ತಾಗೋದು ಹಾಗಾಗಿ ಯೇಸುಮೂರ್ತಿ ಅವರ ಕಣ್ಣಿ ಬಿದ್ದ ನಾನು ಇವತ್ತು ಇಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ನಿಮ್ಮ ಮತ್ತು ಮೂರ್ತಿಯವರ ಒಂದು ಸಂಬಂಧ ಹೇಗಿತ್ತು ನಟನೆಯಲ್ಲಿ ನಟನೆಯಲ್ಲಿ ಯಾಕೆಂದ್ರೆ ಅವರು ದಿಗ್ಗಜರು ಹೌದು ಪ್ರಾರಂಭ ಶಾಲೆ ಪ್ರಾರಂಭ ಶುರುವಾಗಿ ಒಂದು ತಿಂಗಳಿಗೆ ಕ್ಲಾಸ್ ಗಳು ನಡೆಯತಾ ಇತ್ತು ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರು ಕ್ಲಾಸ್ ತಗೊಳ್ತಾ ಇದ್ದರು ಆರ್ ಟಿ ರಾಮ ಅವರು ಕ್ಲಾಸ್ ತಗೊಳ್ತಾ ಇದ್ದರು ಮೇಕಪ್ ನಾಣಿಯವರು ಕ್ಲಾಸ್ ತಗೊಳ್ತಾ ಇದ್ದರು ಸುಧೀಂದ್ರ ಶರ್ಮ ಅವರು ಕ್ಲಾಸ್ ತಗೊಳ್ತಾ ಇದ್ದರು ಈಗ ತಗೊಳ್ತಾ ಇರಬೇಕಾದ್ರೆ ಮೇಕಪ್ ನಾಣಿಯವರು ನಾನೊಂದು ಒಂದು ನಾಟಕ ತಗೊಳ್ಳೋ ಅಂತ ಮಾಡಿದ್ದೀನಿ ಹೇಗೆ ನೀವೆಲ್ಲ ಮಾಡ್ತೀರಾ ಅಂತ ಸೊ ನಮಗೆ ಖುಷಿ ಯಾಕಂದರೆ ಓದೋದಕ್ಕಿಂತ ಹೆಚ್ಚು ಪ್ರಾಕ್ಟಿಕಲೇ ನಮ್ಮ ಅನುಭವಕ್ಕೆ ಅಥವಾ ನಮ್ಮನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡೋದು ಎಲ್ಲರೂ ಒಪ್ಕೊಂಡ್ವಿ ಆವಾಗ ಎರಡು ನಾಟಕ ತೊಗೊಂಡ್ರು ಒಂದು ಮದ್ಯಪಾನ ಅಂತ ಇನ್ನೊಂದು ವಾರ್ಷಿಕೋತ್ಸವ ಅಂತ ಎರಡು ಕೂಡ ಪರ್ವತಾವಣಿಯವರದೆ ನಾಟಕ ಪ್ರಾರಂಭ ಆಯಿತು ಒಂದು ತಿಂಗಳಾದಮೇಲೆ ಶೋ ಇಟ್ಟರು ಸೊ ಮಾಡಿದೆ ನನಗೊಂದು ಮದ್ಯಪಾನದಲ್ಲಿ ಒಂದು ಚಿಕ್ಕ ಪಾತ್ರ ಸಿಕ್ತು ಒಂದು ನಿರೂಪಕನ ಪಾತ್ರ ಸಿಕ್ತು ಸೂತ್ರಧಾರನ ಪಾತ್ರ ಸೊ ಮಾಡಿದೆ ಫಸ್ಟ್ ಟೈಮ್ ನಾನು ಅಲ್ಲಿ ಹತ್ತಿದ್ದು ಸೊ ಎಲ್ಲರೂ ಬಂದು ಧೈರ್ಯ ಕೊಡೋರು ಏ ಎದ್ರಕೋಬೇಡಿ ಜನ ಇಲ್ಲ ಅಂತ ತಿಳ್ಕೊಳ್ಳಿ ನೀವು ಅವರು ಕೂತಿರೋರನ್ನೆಲ್ಲ ಮೂರ್ಖರು ಅಂತ ತಿಳ್ಕೊಳ್ಳಿ ಎದ್ರಕೋಬೇಡಿ ನಿಮ್ಮ ಪಾಡಿ ನೀವು ರಿಹರ್ಸಲ್ ಹೆಂಗೆ ಮಾಡ್ತಾಯಿದ್ರು ಹಾಗೆ ಮಾಡಿ ಅಂತ ಹೇಳಿ ಒಂಥರ ನಮಗೆ ಕಿಚ್ಚೆಬ್ಬಿಸಿದರು ಸರಿ ಶೋ ಮಾಡಿದ್ವಿ ಅದಾದಮೇಲೆ ಖುಷಿಯಾಯಿತು ಫಸ್ಟ್ ಟೈಮ್ ನಾವೆಲ್ಲ ನಾನು ರಂಗಭೂಮಿಯಲ್ಲಿ ಆ್ಯಕ್ಟ್ ಮಾಡಿದ್ದು ನಾಟಕ ಅದಾದಮೇಲೆ ಮಾರನೇ ದಿನ ಸರ್ಕಲ್ಲು ಯೇಸುಮೂರ್ತಿಗಳು ಕೂತಿದ್ರು ಸೊ ಕೂತಾಗ ಒಬ್ಬೊಬ್ಬರದೇ ಹಿಡ್ಕೊಂಬಂದರು ನೀನು ಹಿಂಗೆ ಮಾಡಿದೆಯಾ ನೀ ಚೆನ್ನಾಗಿ ಮಾಡಿದೆಯಾ ನೀ ಚೆನ್ನಾಗಿ ನನ್ನ ಸರಿದಿರು ಬಂತು ನನಗೆ ಖುಷಿ ಯೇಸುಮೂರ್ತಿ ಅವ್ರ ಕಡೆಯಿಂದ ನಾನು ನನಗೊಂದು ಹೊಗಳಿಕೆ ಸಿಗುತ್ತಾ ಅಂತ ನೀನೇನಲ್ವೇನಯ್ಯಾ ನಿರೂಪಕನ ಪಾತ್ರ ಮಾಡಿದ್ದು ಹಾಂ ಸರ್ ಏನು ಗೊಬ್ಬೊಬ್ಬ ಮಾಡಿದೆಯಾ ನೀನು ನೀನೊಬ್ಬ ಕಲಾವಿದನಯ್ಯ ನೀನು ನಾಟಕ ಬೆಳೆಸೋಕೆ ಬಂದಿದೆಯಾನೆಯ ನೀನು ನಿನ್ನಿಂದ ನಾಟಕ ಉದ್ಧಾರ ಆಗ್ಬಿಡ್ತಾನೆಯಾ ಯಾಕೆ ಸರ್ ನೀನು ಕಲಾವಿದನೇ ಅಲ್ಲ ಅಂತ ಬೈದುಬಿಡ್ರು ಅವತ್ತು ಶಾಕ್ ಯಾಕೆಂದರೆ ಒಬ್ಬ ಹಿರಿಯ ರಂಗಕರ್ಮಿ ಅವರು ನನ್ನನ್ನು ವಿಮರ್ಶೆ ಮಾಡಿದರೆ ಅಂತಂದರೆ ಅದು ಸುಮ್ಮನೆ ಅಲ್ಲ ಖಂಡಿತ ಏನೋ ಇರಬೇಕು ಒಂದು ಕ್ಷಣ ಆಚೆ ಬಂದಾದಮೇಲೆ ನನ್ನ ಮನಸ್ಸು ಹೇಳಿತು ಅಂದರೆ ನಾನು ಕಲಾವಿದ ಆಗೋಕ್ಕೆ ಲಾಯಕ್ಕಲ್ವಾ ಅಂದರೆ ಈ ರಂಗಭೂಮಿ ನನ್ನ ಪಾಲಿಗೆ ಪರದೆ ಎಳೆದುಬಿಡ್ತಾ ಬೇಡ ಕಲಾವಿದನಾಗೇ ಬೇಡ ನಿರ್ದೇಶಕನಾಗಿ ಬೆಳೀತೀನಿ ನಾನು ಮತ್ತೆ ಆಸೆ ಚುಂತು ಮತ್ತೆ ಶಾಲೆ ಪ್ರಾರಂಭ ಆಯಿತು ಆಮೇಲೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಬಿ ಜೆ ಶ್ರೀಯವ್ರನ್ನ ಒಂದ್ಸಲ ಕರೆಸಿದ್ರು ಒಂದು ನಾಟಕ ಮಾಡಿಸಿ ಇವರಿಗೆ ಅಂತೇಳಿ ಆದರೆ ಅವರು ಎಲ್ಲ ಸೊ ಹುಡುಗರನ್ನ ನೋಡಿದಾಗ ಇವರೇನು ಉಪಯೋಗ ಇಲ್ಲ ಇವರು ಇನ್ನೂ ತಯಾರಿ ತುಂಬ ಬೇಕು ಅಂತೇಳಿ ಬಿ ಜೆ ಶ್ರೀಯವರು ಹೇಳಿಬಿಟ್ಟು ಹೊರಟೇ ಹೋದರು ಆದರೆ ಯೇಸುಮೂರ್ತಿ ಅವರಿಗೆ ಒಂದು ಛಲ ಬಂತು ನಮ್ಮ ಹುಡುಗರನ್ನ ನಾವು ಬೆಳೆಸ್ದೆ ಇನ್ಯಾರು ಬೆಳೆಸಬೇಕು ಖಂಡಿತ ಅವರಲ್ಲಿ ಏನೋ ಇದೆ ಅದನ್ನು ನಾನು ಹೊರಗಡೆ ಹಾಕಬೇಕು ಅಂತ ಹೇಳಿ ಸಿಹಿ ಕೈ ಚಂದ್ರ ಅವರಿಗೆ ಒಂದು ತಿಂಗಳು ಮೈಮ್ ವರ್ಕ್ಶಾಪ್ ಬಗ್ಗೆ ಅವ್ರಿಗೆ ವಹಿಸ್ಕೊಟ್ರು ಅಲ್ಲಿಂದ ಶುರುವಾಯಿತು ಸಿಹಿ ಕೈ ಚಂದ್ರ ಅವರು ಒಂದು ತಿಂಗಳು ಮೈಮ್ ವರ್ಕ್ಶಾಪ್ ತೊಗೊಂಡ್ರು ಮೈಮ್ ವರ್ಕ್ಶಾಪ್ ತೊಗೊಂಡಾಗ ಸೊ ಮಾಡ್ತಾ ಮಾಡ್ತಾ 15 ದಿನಕ್ಕೆ ಅವರೊಂದು ಸ್ಕಿಟ್ ತೊಗೊಂಡ್ರು ಕಿಸ್ಸಾ ಕುರ್ಸಿಕಾ ಅಂತ ಸೊ ನಾವು 15 ದಿನದಲ್ಲಿ ಏನೇನು ಮಾಡಿದ್ವಿ ಇಂಥ ಪಾತ್ರ ಅಂತ ಹೇಳಿಕೊಟ್ರು ಅದಾದಮೇಲೆ ನನಗೆ ಕೊಟ್ಟಿದ್ದು ನನಗೆ ಆಶ್ಚರ್ಯ ಆಗುತ್ತೆ ಮುಖ್ಯ ಪಾತ್ರ ನನಗೆ ಕೊಟ್ಟರು ಸಿಹಿ ಕೈ ಚಂದ್ರ ಅವರು ನೀನು ಮೈಮ್ ತುಂಬ ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಅನಿಸ್ತಾ ಇದೆ ಮೇನ್ ಕ್ಯಾರೆಕ್ಟ್ರ್ ನೀನೇ ಮಾಡು ಅಂತ ಹೇಳಿದ್ರು ಖುಷಿ ಆಗೋಯ್ತು ನನಗೆ ಅದಾದಮೇಲೆ ಪ್ರಾಕ್ಟೀಸ್ ಎಲ್ಲ ಆಯಿತು ಶೋ ಮಾಡಿದಾಗ ಇಡೀ ಅಭಿನಯ ತರಂಗದಲ್ಲಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟರು
ಮೈಮ್ ತುಂಬ ಚೆನ್ನಾಗಿ ಮಾಡ್ತೀಯ, ಮುಖದ ಭಾವನೆ ತುಂಬ ಚೆನ್ನಾಗಿದೆ, ಮೈಮಲ್ಲಿ ನೀನು ಏನಾದರೂ ಸಾಧಿಸ್ತೀಯ ಅಂತ ನನಗೆ ಒಂದು ಉತ್ತೇಜನ ಕೊಟ್ಟು ಫಸ್ಟು ಬಂದು ಮಾತಾಡ್ತಿದ್ದೆ ಯೇಸುಮೂರ್ತಿಗಳು ಜನ ಮಾಡಿದೆ ಕಣೆ ಅಂತ ಸ್ವಲ್ಪ ಸಾರ್ಥಕ ಆಯಿತು. ಎಲ್ಲೋ ಕಳೆದೋಗಿದ್ದ ಕಲಾವಿದ ಮತ್ತೆ ಎಲ್ಲೋ ನನಗೆ ಎಡತಾಕಿ ಸಿಕ್ಕಂಗೆ ಆಯಿತು. ಕರೋಕರ ಅಂತ ಒಂದು ನಾಟಕ ತೊಗೊಂಡ್ರು, ಅದರಲ್ಲಿ ನಾನು ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ಕೆಂಗೇರಿಯಲ್ಲಿ ಕರಗ ನಡೆಯುತ್ತೆ, ಅಲ್ಲಿ ಒಂದು ನಾಟಕ ತೊಗೊಂಡ್ರು, ಅದರಲ್ಲಿ ಒಂದು ಜೂಟ್ ಆಟ ಅಂತ ನಾಟಕ. ಅದರಲ್ಲಿ ಯೇಸುಮೂರ್ತಿ ಅವರು ಕರೆದುಬಿಟ್ಟು, ನೀ ತುಂಬ ಚೆನ್ನಾಗಿ ಮಾಡ್ತೀಯ ಕಣಯ್ಯ, ನನ್ನ ಕಾಂಬಿನೇಷನ್ ನನ್ನ ಜೊತೆನೆ ಇಡೀ ನಾಟಕದಲ್ಲಿ ನಾವು ಇಬ್ಬರೇ ಇರ್ತೀವಿ, ಆ ಕ್ಯಾರೆಕ್ಟ್ರ್ ನೀನೇ ಮಾಡು ಅಂತ ಹೇಳಿ ನನಗೆ ಕ್ಯಾರೆಕ್ಟ್ರ್ ಕೊಟ್ಟು ಅವ್ರ ಜೊತೆ ಮಾಡುವಂಥ ಅವಕಾಶ ಕೊಟ್ಟು, ಆದಮೇಲೆ ವಿಶೇಷ ಏನಂತಂದರೆ ನನಗೋಸ್ಕರ ನನ್ನ ಕಲೆನ ನೋಡಿಬಿಟ್ಟು ನನಗೋಸ್ಕರ ಎರಡು ಹಾಡು ಅವರೇ ಸ್ವತಃ ಬರೆದು ಹಾಡಿಸಿದ್ರು. ಹಾಗಾಗಿ ಆ ಇಡೀ ನಾಟಕದಲ್ಲಿ ಎರಡು ಹಾಡು ನನ್ನ ಇದೆ ಇತ್ತು. ಅಲ್ಲಿ ಜನ ತುಂಬ ಖುಷಿಪಟ್ಟರು, ಏನೋ ಒಂಥರ ನಮಗೆ ಒಂಥರ ಸ್ಟಾರ್ ಆದೇನೋ ಅನ್ನೋದಂಥ ಭಾವನೆ. ಹಾಗಾಗಿ ಅದಾದಮೇಲೆ ಬೀದಿ ನಾಟಕಗಳು ಅವ್ರ ಜೊತೆಗೆ ಸಾಕಷ್ಟು ಮಾಡಿದ್ವಿ. ಡುಂಕುಬಾಲದಲ್ಲಿ ನನಗೋಸ್ಕರನೇ ಒಂದು ಕ್ಯಾರೆಕ್ಟ್ರನ್ನ ಕ್ರಿಯೇಟ್ ಮಾಡಿದ್ರು. ಹೀಗೆ ನನ್ನನ್ನು ಬೆನ್ನು ತಡ್ತಾ, ಬಲಗೈಯಲ್ಲಿ ಬೆನ್ನು ತಡ್ತಾ ಒಂಥರ ಬಲಗೈಯಾಗೆ ಇಟ್ಕೊಂಡಿದ್ರು ನನ್ನ. ಹಾಗಾಗಿ ನನ್ನ ಯೇಸುಮೂರ್ತಿಯವ್ರ ಸಂಬಂಧ ಸೊ ನಾನು ಸಿನಿಮಾಗೆ ಬಂದಾಗಲೂ ಕೂಡ ತುಂಬ ಚೆನ್ನಾಗಿತ್ತು.